ಎಲ್ರಿಗೂ ನಮಸ್ಕಾರ. ಇಷ್ಟು ದಿನದವರೆಗೂ ಲವ್ ಯು ರಚ್ಚೆ ಮೇಲೆ ಇಟ್ಟಂಥ ನಿಮ್ಮ ಪ್ರೀತಿ ಮತ್ತು ನೀವು ಲವ್ ಯು ರಚ್ಚು ಟೀಮಿಗೆ ನೀವು ಮಾಡ್ತಿರೋಂಥ ಸಪೋರ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ ಇರ್ಬೋದು, ಇಲೆಕ್ಟ್ರಾನಿಕ್ಸ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಎಲ್ರಿಗೂ ಧನ್ಯವಾದಗಳು. ಒಂದು ನಮ್ಮ ನಾಗೇಂದ್ರ ಅವರು ಹೇಳಿರೋ ಪ್ರಕಾರ ತುಂಬ ಚಾಲೆಂಜಸ್ಗಳನ್ನು ಆಗ್ತಾ ಇದೆ ಈ ಸಿನಿಮಾದಲ್ಲಿ. ತಡ್ಕೊಳ್ಳೋ ಶಕ್ತಿ ದೇವರು ನಮಗೆ ಕೊಡ್ತಾ ಇದೆ ಅನ್ನೋದೇ ದೊಡ್ಡ ಖುಷಿ. ನಮ್ಮ ಫ್ಯಾಮಿಲಿ ಮತ್ತು ದೇವರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಅಪ್ಪ ಅಮ್ಮಗೆ ಮತ್ತು ರಾಯರಿಗೆ ಋಣಿಯಾಗಿರ್ತೀನಿ. ಸಮಸ್ಯೆಗಳನ್ನು ಬರೋದನ್ನು ಫೇಸ್ ಮಾಡೋದಕ್ಕೆ ನಮಗೆ ಒಂದು ಶಕ್ತಿ ಕೊಟ್ಟಿರುವಂಥ ದೇವರಿಗೆ ನಮಸ್ಕಾರ. ಅವರಿಗೆ ದೊಡ್ಡ ವಂದನೆಗಳು. ಫಸ್ಟು ಲವ್ ಯು ರಚ್ಚು ಸಿನಿಮಾ ಶುರು ಆಗಿದ್ದ ಗಳಿಗೆ ಹೇಗೆ ಅಂತಂದರೆ, ಅದಕ್ಕಿಂತ ಮುಂಚೆ ತಾಯಿಗೆ ತಕ್ಕ ಮಗ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ತಾಯಿಗೆ ತಕ್ಕ ಮಗ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಜೆಂಟಲ್ಮ್ಯಾನ್ ಒಂದು ಸತಿ ಅಜಯ್ ಅವರಿಗೆ ಹೇಳಿದೆ ನಾನು. ಆ್ಯಕ್ಚುಲಿ ಜೆಂಟಲ್ಮ್ಯಾನ್ ಸಿನಿಮಾ, ಹಲೋ, ಜೆಂಟಲ್ಮ್ಯಾನ್ ಸಿನಿಮಾ ಕತೆ ಆದಾಗ ನಾವು ಅಜಯ್ ಅವರಿಗೆ ಮಾಡಬೇಕಂತ ಅಜಯ್ ಅವ್ರ ಹತ್ರ ಹೋದ್ವಿ. ಅವರು ತಾಯಿಗೆ ತಕ್ಕ ಮಗ ಸಿನಿಮಾ ಮಾಡ್ತಾಯಿದ್ರು. ಅವಾಗ ಈ ಸಿನಿಮಾನ ರಿಜೆಕ್ಟ್ ಮಾಡಿದರು ಜೆಂಟಲ್ಮ್ಯಾನ್ ಸಿನಿಮಾ, ಕಾರಣ ಗೊತ್ತಿಲ್ಲ. ರಿಜೆಕ್ಟ್ ಮಾಡಿ ಅವರು ತಾಯಿಗೆ ತಕ್ಕ ಮಗ ಅಂತ ಸಿನಿಮಾ ಮಾಡಿದ್ರು. ತಾಯಿಗೆ ತಕ್ಕ ಮಗ ರಿಲೀಸ್ ಹಂತದಲ್ಲಿದ್ದಾಗ ನನಗೆ ಕಾಲ್ ಮಾಡಿದ್ರು. ಸೊ ಒಂದು ಸಿನಿಮಾ ಮಾಡಬೇಕಂತ ಇದಿರಲ್ವ ಅಂತ ಅಂದರು. ನಾನು ತಾಯಿಗೆ ತಕ್ಕ ಮಗ ಸಿನಿಮಾ ರಿಲೀಸ್ ಆದ ಮೇಲೆ, ಅದು ರಿಜೆಕ್ಟ್ ಬಂದಾದ ಮೇಲೆ ಹೋಗಿ ಆಯಿತು ಒಂದು ಸಿನಿಮಾ ಮಾಡೋಣ ನಿಮ್ಮ ಜೊತೆಗೆ ಅಂತ ನಾನು ಅವರಿಗೆ ಅಡ್ವಾನ್ಸ್ ಕೊಟ್ಟೆ. ಅಡ್ವಾನ್ಸ್ ಕೊಟ್ಟು ಆದ ಮೇಲೆ ಒಂದು ಕತೆ ಫೈನಲ್ ಮಾಡಿದ್ವಿ ನಾವು, ರೈನ್ಬೋ ಅಂತ. ಒಂದು ಡೈರೆಕ್ಟ್ರು ಶಂಕರ್ ಅಂತಲೇ ಫೈನಲ್ ಮಾಡಿದ್ವಿ. ಇವರೇ ಡೈರೆಕ್ಟ್ರು ಇದ್ರು. ಅದಕ್ಕೆ ಕತೆ ಶಂಕರು ಮತ್ತು ನಾನು ಮತ್ತು ನಮ್ಮ ಜಡೇಶ್ ಕುಮಾರ್ ಜೆಂಟಲ್ಮ್ಯಾನ್ ಡೈರೆಕ್ಟರ್ ಜಡೇಶ್ ಕುಮಾರ್, ಮೂರು ಜನ ಸೇರಿಕೊಂಡು ಅದು ಕತೆ ಚಿತ್ರಕತೆ ಎಲ್ಲ ಮಾಡಿದ್ವಿ. ಇವರು ಡೈರೆಕ್ಟ್ ಮಾಡೋದಂತ ಫಿಕ್ಸ್ ಆಗಿ ಅದರದ್ದು ಮುಹೂರ್ತನೂ ಆಯಿತು ನಮಗೆ. ಮುಹೂರ್ತ ಆಗಿ ಜೆಂಟಲ್ಮ್ಯಾನ್ ಸಿನಿಮಾ ರಿಲೀಸ್ ಆಯಿತು. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದ ಆದಮೇಲೆ ಈ ಕೋವಿಡ್ ಮಧ್ಯದಲ್ಲಿ ಡಿಸ್ಕಷನ್ ಟೈಮಲ್ಲಿ ಸ್ವಲ್ಪ ಬಜೆಟ್ ವೈಸು ಜಾಸ್ತಿ ಇದೆ, ಅದಾದಮೇಲೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಆಗಿದೆ ಪಿಕ್ಚರು, ಬೇಡ ಒಂದು ಲವ್ ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ ಕೋವಿಡ್ ಟೈಮಲ್ಲಿ ಏನಿದೆ ಇದು ಕರೆಕ್ಟಾಗಿ ಇದನ್ನೆಲ್ಲ ಗಮನ ಇಟ್ಕೊಂಡು ದಯವಿಟ್ಟು ಕೇಳಿ ಪ್ಲೀಸ್. ಕೋವಿಡ್ ಟೈಮಲ್ಲಿ ಶಶಾಂಕ್ ಅವ್ರು ಮಾಡಿದ ಕತೆ ಇದು. 2020 ಕೋವಿಡಲ್ಲೇ ಮಾಡಿರೋ ಕತೆ ಇದು. ಅವರು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆ. ಕೋವಿಡ್ ಟೈಮಲ್ಲಿ ಮಾಡಿರುವಂಥ ಈ ಸಿನಿಮಾದ ಕತೆ ಅವಾಗ ತಾನೇ ಅವರು ಇನ್ನೂ ಡೆವಲಪ್ ಆಗಿರಲಿಲ್ಲ. ಇದು ಕತೆ ಓನ್ಲಿ ಒಂದು ಲೈನ್ ಇದು ಕತೆ ಇದೆ. ಒಂದು ಲೈನನ್ನು ಅವರು ಅಜಯ್ ಅವ್ರು ಹೇಳಿದ್ದಾರೆ. ಅವರು ನಾವು ಕತೆ ಬೇರೆ ಮಾಡೋಣ, ಆ್ಯಕ್ಷನ್ ಬೇಡ, ಒಂದು ಲವ್ ಕತೆನ ಲವ್ ಸ್ಟೋರಿನ ಮಾಡೋಣ ಅಂತ ಅಂದ್ಕೊಂಡು ನಾನು ಒಂದು ಕತೆ ಹೇಳಿದ್ದೆ. ಆ ಕತೆನೂ ಒಂದು ಸ್ವಲ್ಪ ಬೇರೆ ಥರದ್ದಿತ್ತು. ಅವರು ಶಶಾಂಕ್ ಅವ್ರ ಕತೆನೂ ಹೇಳಿದರು. ಶಶಾಂಕ್ ಅವರ ರಫ್ ಕತೆನ ನಾವು ಕೇಳಿ ಇದು ಓಕೆ ಅಂದಮೇಲೆ ಶಶಾಂಕ್ ಅವರು ಈ ಕತೆನ ಡೆವಲಪ್ ಮಾಡಿದ್ರು. ಡೆವಲಪ್ ಮಾಡೋಕ್ಕೆ ಸುಮಾರು ಒಂದು 3 ತಿಂಗಳು ಟೈಮ್ ತೊಗೊಂಡು ಈ ಕತೆನ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಬರೆದು ಸ್ಕ್ರೀನ್ ಪ್ಲೇ ವರ್ಷನ್ ಒಂದು ಸತಿ ಹೇಳಿದ್ರು. ಸ್ಕ್ರೀನ್ ಪ್ಲೇ ವರ್ಷನ್ ಹೇಳಿದಾಗ ಸೆಕೆಂಡ್ ಹಾಫ್ ಕೆಲವು ವಿಷಯಗಳನ್ನು ನನಗೆ ಸೆಟ್ ಆಗದೇ ಇರೋ ವಿಷಯಗಳನ್ನು ಅವ್ರ ಹತ್ರ ಹೇಳಿದೆ. ಅವರು ಮತ್ತೆ ತಿರ್ಗಾ ಕರೆಕ್ಷನ್ಸ್ ಮಾಡಿಕೊಂಡು ಬಂದು ಹೇಳಿದರು. ಅಂದರೆ ಕತೆ ಒಂದು ಲೈನ್ ಮಾತ್ರ ಶಶಾಂಕ್ ಅವ್ರ ಸರ್ ಹತ್ರ ಇತ್ತು. ಅವರು ಕತೆಯನ್ನು ತುಂಬ ಚೆನ್ನಾಗಿ ಕತೆ ಹೇಳಿದ್ರು ನಮಗೆ. ಅದಾದ ಮೇಲೂ ನಮಗೆ ಬೇಕಾದಂಥ ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ ಶಂಕರು ಆ ಡಿಸ್ಕಷನ್ಗಳಲ್ಲಿ ಇದ್ದರು. ನಮಗೂ ಬೇಕಾದಂಥ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ನಾವು ನಂತರದಲ್ಲಿ ಈ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಈ ಕತೆ ಮುಂಚೆನೇ 7 ತಿಂಗಳ ಮುಂಚೆನೇ ಈ ಕತೆ ರೆಡಿ ಆಗಿರಲಿಲ್ಲ. ಯಾವ ಕಾರಣಕ್ಕೂ ಕತೆ ಶುರುವಾಗಿದ್ದೆ ಕೋವಿಡ್ ಟೈಮಲ್ಲಿ ಕತೆ ಶುರು. ಅದಾದ ಮೇಲೆ ಕತೆ ಚಿತ್ರಕತೆ ಆದಮೇಲೆ ಡೈಲಾಗನ್ನು ಬೇರೆಯವರು ಬರೆಯಬೇಕಂತಿತ್ತು. ನಾನು ಹೇಳಿದೆ ಇಲ್ಲ ಸರ್, ನೀವು ಒಳ್ಳೆ ಡೈಲಾಗ್ ರೈಟರ್, ನೀವು ಚೆನ್ನಾಗಿ ಬರೆದಿದ್ದೀರ, ಆದರೆ ನಿಮ್ಮ ಕತೆಗೆ ಮತ್ತು ನಿಮ್ಮ ಚಿತ್ರಕತೆಗೆ ನೀವೇ ಡೈಲಾಗ್ ಬರೆದ್ರೆ, ನಿಮ್ಮ ಟೀಮ್ ಜೊತೆಗೆ ಡಿಸ್ಕಷನ್ ಮಾಡಿ ಈ ಡೈಲಾಗ್ಗಳನ್ನ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಶಶಾಂಕ್ ಸರ್ ಹತ್ರನೇ ಇಡೀ ಸ್ಕ್ರಿಪ್ಟನ್ನು ಒಪ್ಪಿಸ್ದೆ. ಫಸ್ಟು ಫುಲ್ ಬಾಂಡೆಡ್ ಸ್ಕ್ರಿಪ್ಟನ್ನು ನೀವು ಕೊಟ್ಟುಬಿಡಿ ಅಂತ ನಾನು ಶಶಾಂಕ್ ಸರ್ ಹತ್ರ ಒಪ್ಪಿಸಿದಾಗ ಶಶಾಂಕ್ ಸರು ಕೊಟ್ಟರು. ಶಶಾಂಕ್ ಸರ್ ಮೇಲೆ ನನಗೆ ತುಂಬ ಪ್ರೀತಿ ಇದೆ.
ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಳ್ಳೆ ರೈಟರ್ ಮೊಗ್ಗಿನ ಮನಸು ಕೃಷ್ಣ ಲವ್ ಸ್ಟೋರಿ ಕೃಷ್ಣ ಲೀಲಾ ಅತರದ್ದು ತುಂಬಾ ಒಂದು ಮಿಡಲ್ ಕ್ಲಾಸ್ ಎಮೋಷನ್ ಬಗ್ಗೆ ಮತ್ತು ತುಂಬಾ ನ್ಯಾಚುರಲ್ ಆಗಿರುವ ಸಿನಿಮಾ ಕ್ಯಾರೆಕ್ಟರ್ಗಳನ್ನು ಇಟ್ಟುಕೊಂಡು ತುಂಬಾ ಒಳ್ಳೆ ಕಥೆಗಳನ್ನು ಅವರು ಮಾಡಿದ್ದಾರೆ ಅದರಿಂದ ಅವರ ಕಥೆಗಳಲ್ಲೇ ನಮಗೆ ಇತ್ತು ಅವರ ಒಂದು ಕಥೆ ಹೇಳಬೇಕಂದಾಗಲೇ ನಮ್ಮ ಮುಂದೆ ಇಂಟ್ರೆಸ್ಟ್ ಇತ್ತು ಅದಾದ್ಮೇಲೆ ಇದೆಲ್ಲ ಪ್ರೊಸೆಸ್ ಆದ್ಮೇಲೆ ನಾವು ನೆಕ್ಸ್ಟ್ ಹಂತಕ್ಕಂತ ಬಂದಿದ್ದು ಟೈಟಲ್ ಮತ್ತು ಹೀರೋಯಿನ್ಶಿಪ್ ಟೈಟಲ್ ನಾನು ಲವ್ ಯು ರಚು ಅಂತ ಟೈಟಲ್ ಇಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಲ್ಲೂ ಕೆಲವು ವಿಷಯಗಳು ಮತ್ತು ಹೀರೋಯಿನ್ ಓರಿಯೆಂಟೆಡ್ ಕಥೆ ಟೈಟಲ್ ಆಗ್ಬಿಡುತ್ತೆ ಅಂತಲೂ ಕೆಲವು ವಿಷಯಗಳೆಲ್ಲ ಬಂತು ಅಂದ್ರೂ ನಾನು ಲವ್ ಯು ರಚು ಅಂತ ಕರೆಯೋದು ಒಬ್ಬ ಹುಡುಗ ಅದರಿಂದ ಅವರ ಮೇಲೆ ಅಂದರೆ ಹೀರೋನು ಇಂಪಾರ್ಟೆಂಟ್ ಇದ್ದಾರೆ ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಹೀರೋಯಿನ್ ಅಷ್ಟೇ ಇಂಪಾರ್ಟೆಂಟ್ ಇದೆ ಹೀರೋಯಿನ್ ಅಂದ ತಕ್ಷಣನೇ ನಾವು ಒಂದು ಸಾಂಗು ಇಲ್ಲ ಒಂದು ಗ್ಲಾಮರಲ್ಲಿ ಒಂದೆರಡು ಸೀನ್ಗಳನ್ನು ಮಾಡೋದಕ್ಕಿಂತ ಫುಲ್ ಒಂದು ಒಳ್ಳೆ ಪಾತ್ರ ಇದೆ ಇದರಲ್ಲಿ ರಚಿತಾರಾಮ್ ಅವರಿಗೆ ಏನು ನಾಯಕಿಯಾಗಿ ಮಾಡಿದ್ದಾರೆ ತುಂಬ ಒಳ್ಳೆ ಪಾತ್ರ ಇದೆ ಅದರಿಂದ ನಾನು ಹಠ ಹಿಡಿದು ನಾನು ರಚಿತಾರಾಮ್ ಅವರೇ ಬೇಕು ಈ ಪಿಕ್ಚರ್ಗೆ ಅಂತ ನಾನು ರಚಿತಾರಾಮ್ ಅವರಿಗೆ ಹೋಗಿ ಕತೆ ಹೇಳಿ ಕತೆ ಹೇಳಕ್ಕೆ ಅಜಯ್ ಅವರು ಬಂದಿದ್ರು ನಾನು ಅರ್ಧ ಕತೆ ಹೇಳಿದ್ದೀನಿ ಅಜಯ್ ಅವರು ಅರ್ಧ ಕತೆ ಹೇಳಿದ್ದಾರೆ ಆಮೇಲೆ ರಚಿತಾರಾಮ್ ಅವರು ಕತೆ ಕೇಳಿ ಕತೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅವರು ಒಂದೆರಡು ವಿಷಯನ ಹಂಚ್ಕೊಂಡ್ರು ಆಮೇಲೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದ್ವಿ ಅವರು ಕನ್ವಿ ಆದರು ಸಿನಿಮಾ ಶೂಟಿಂಗ್ ಎಲ್ಲ ಶುರು ಆಯಿತು ಸಿನಿಮಾ ನಿರ್ದೇಶನ ಮಾಡಿದ್ದು ಶಂಕರ್ ಎಸ್ ರಾಜ್ ಅವರು ನಿರ್ದೇಶನ ಮಾಡಿದ್ರು ಒಬ್ಬ ಹೊಸಬ ಡೈರೆಕ್ಟರ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಹೀರೋ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ನಾನು ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಹೀರೋಯಿನ್ ಅವರು ಇರೋದ್ರಿಂದ ಅವ್ರಿಗಿಂತ ಡೈರೆಕ್ಟರ್ಗಿಂತ ಒಂದು 15 ಸಿನಿಮಾನೋ 20 ಸಿನಿಮಾನೋ 25 ಸಿನಿಮಾನೋ ಎಕ್ಸ್ಟ್ರಾ ನಾವು ಮಾಡಿರೋದ್ರಿಂದ ನಮಗೆ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಕೆಲವು ವಿಷಯಗಳನ್ನು ಅವನಿಗೆ ತಿದ್ದಿ ತಿಳಿದಿದ್ವಿ ಆದ್ದರಿಂದ ಅವನು ಸ್ವಲ್ಪ ಕಲ್ತಿದ್ದಾನೆ ಈ ಸಿನಿಮಾದಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬನ್ನಿ ಮ ಪ್ಲೀಸ್ ಪ್ಲೀಸ್ ಬನ್ನಿ ವೆಲ್ಕಮ್ ಸಾರಿ ಆಮೇಲೆ ನಾವು ಮ್ಯೂಸಿಕ್ ಪಾರ್ಟ್ ಅಂತ ಹೋದಾಗ ಮಣಿಕಾಂತ್ ಕದ್ರಿ ಸರ್ ಮ್ಯೂಸಿಕ್ ಮಾಡ್ಬೇಕಂದ್ರೆ ನಾನು ಪೆಂಟಗನ್ ಅಂತ ಒಂದು ಸಿನಿಮಾನ ಮ್ಯೂಸಿಕ್ ನಡೀತಾ ಇತ್ತು ನಮ್ಮಿಬ್ಬರು ಮಧ್ಯದಲ್ಲಿ ಸಾಂಗ್ ಕಂಪೋಸಿಷನ್ ಅದೆಲ್ಲ ನಡೀತಾ ಇತ್ತು ಆ ಟೈಮಲ್ಲಿ ನಾವು ಲವ್ ಯು ರಚನೂ ಮಾಡಬೇಕಂತ ಡಿಸೈಡ್ ಮಾಡಿದಾಗ ನಾವು ಮಣಿ ಸರ್ ಹತ್ರನೇ ಮಾಡಿಸೋದು ಅಂತ ಫಿಕ್ಸ್ ಆಗಿ ಈ ಇದರಲ್ಲಿ 3 ಸಾಂಗ್ಗಳನ್ನು ನಾವು ಅವ್ರ ಹತ್ರ ಕಂಪೋಸ್ ಮಾಡಿದ್ವಿ ಮೊದಲನೇ ಹಾಡನ್ನು ನೀವೆಲ್ಲರೂ ಕೇಳಿದ್ದಾರೆ ಮುದ್ದು ನೀನು ಸಾಂಗ್ಗಳ ಬಗ್ಗೆ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಹೇಳಿದ್ದೀನಿ ಒಳ್ಳೊಳ್ಳೆ ಸಾಂಗ್ಗಳನ್ನು ಮಣಿ ಸರ್ ಕೊಟ್ಟಿದ್ದಾರೆ ರೀರೆಕಾರ್ಡಿಂಗ್ ತುಂಬ ಸ್ಪೆಷಲ್ ಆಗಿ ಮಾಡಿದ್ದಾರೆ ನಮ್ಮ ಆಫೀಸಲ್ಲೇ ಕೂತ್ಕೊಂಡು ಸುಮಾರು ಒಂದು 15 ದಿನ ಮಾಡಿದ್ದೀವಿ ರೀರೆಕಾರ್ಡಿಂಗು ಪ್ರತಿ ದಿನ ಪ್ರತಿ ಸೀನ್ ಆದ ತಕ್ಷಣವೇ ಅದು ರೀರೆಕಾರ್ಡಿಂಗನ್ನು ನಮಗೆ ಕೇಳಿಸ್ತಾ ಇದ್ರು ಅದರಲ್ಲಿರುವಂಥ ಕೆಲವು ಕರೆಕ್ಷನ್ಸ್ಗಳೇನಾದರೂ ಇದ್ದರೆ ನಾವು ಹೇಳ್ತಾ ಇದ್ವಿ ಸುಮಾರು ಒಂದು 15 ದಿನ ನಮ್ಮ ಆಫೀಸಲ್ಲೇ ರೀರೆಕಾರ್ಡಿಂಗ್ ಮಾಡಿ ಮುಗಿಸಿದ್ದೀವಿ ತುಂಬ ಹಾಂಟಿಂಗ್ ಆದಂಥ ಮತ್ತು ಒಂದು ಥ್ರಿಲ್ಲರ್ ಸಿನಿಮಾಗೆ ಬೇಕಾಗಿರುವಂಥ ಎಲಿಮೆಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಆ್ಯಡಪ್ಟ್ ಮಾಡಿದ್ದಾರೆ ಮಣಿ ಸರು ಸಿನಿಮಾ ರೀರೆಕಾರ್ಡಿಂಗ್ ಪೊಸಿಷನ್ಸು ಮತ್ತು ಸಿನಿಮಾ ಥ್ರಿಲ್ಲರ್ ಜಾನರ್ ಆಗಿರೋದ್ರಿಂದ ಸಿನಿಮಾಗೆ ಸೌಂಡ್ ಎಫೆಕ್ಟ್ಸ್ ಭಾಳ ಇಂಪಾರ್ಟೆಂಟ್ ಆಗಿತ್ತು ಅದನ್ನು ನಮ್ಮ ರಾಜನ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೆ ಎಫೆಕ್ಟ್ಸ್ ಈಸ್ ಮೋರ್ ಇಂಪಾರ್ಟೆಂಟು ಸೈಲೆನ್ಸ್ ಮತ್ತು ಎಫೆಕ್ಟ್ಸ್ ಭಾಳ ಇಂಪಾರ್ಟೆಂಟ್ ಆಗಿತ್ತು ಆ ಥರದ್ದು ತುಂಬ ಒಳ್ಳೆ ಕೆಲಸಗಳನ್ನು ರಾಜನ್ ಅವರು ಮಾಡಿದ್ದಾರೆ ಮತ್ತು ಸೌಂಡ್ ಎಫೆಕ್ಟ್ಸ್ನ ಡಿ ಟಿ ಎಸ್ ಮಿಕ್ಸು ಸತೀಶ್ ಅಂತ ಇಂಜಿನಿಯರ್ ಮಾಡಿದ್ದಾರೆ ಮಣಿ ಸರ್ ತುಂಬ ಚೆನ್ನಾಗಿ ರೀರೆಕಾರ್ಡಿಂಗ್ ಮಾಡಿದ್ದಾರೆ ಇದರಲ್ಲಿ ಮಾಡಿರುವಂಥ ಕಲಾವಿದರು ಅಚ್ಯುತ್ ಸರ್ ಮಾಡಿದ್ದಾರೆ ಹೀರೋಯಿನ್ನ ತಂದೆಯ ಪಾತ್ರದಲ್ಲಿ ಅಚ್ಯುತ್ ಸರ್ ಮಾಡಿದ್ದಾರೆ ಮತ್ತು ಅರವಿಂದ್ ರಾವ್ ಅವರು ಇದರಲ್ಲಿ ಒಂದು ನೆಗೆಟಿವ್ ರೋಲ್ನ ಮಾಡಿದ್ದಾರೆ ಇನ್ನೊಂದು ನೆಗೆಟಿವ್ ರೋಲ್ ಇದೆ ನೀವು ಟ್ರೇಲರ್ ಎಲ್ಲ ನೋಡಿರ್ತೀರಾ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಆ ಪಾತ್ರದ ಬಗ್ಗೆ ರಿವೀಲ್ ಮಾಡ್ತೀವಿ ಬಿ ಸುರೇಶ್ ಅವರು ಮಾಡಿದ್ದಾರೆ ತುಂಬ ಜನ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮುಂದಿನ ವಿಷಯಗಳು ಮತ್ತು ಸಿನಿಮಾ ನಂತರದಲ್ಲಿ ಆದಂಥ ಕೆಲವು ಎಲ್ಲ ವಿಷಯಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ ಒಂದು ಬೇಜಾರಾಗುತ್ತೆ ಅಂದರೆ ನಾನು ಅಜಯ್ ಅವ್ರನ್ನ ಕರೆದಿದ್ದೀನಿ ನಮ್ಮ ಯಾವಾಗ ಟ್ರೇಲರ್ ರಿಲೀಸ್ ಏನು ಆಯಿತು ನಮಗೆ ಟ್ರೇಲರ್ ರಿಲೀಸ್ ಆದಾಗ ಆ್ಯಸ್ ಎ ಟೀಮ್ ಮೆಂಬರ್ ನಾನಾಗಿ ನಮ್ಮ ಟೀಮ್ ಅವರೇ ಅವ್ರು ಆಗಿರೋದ್ರಿಂದ ನಾವು ವಿಷಯಗಳನ್ನು ಬಿಟ್ಟುಕೊಡಬಾರ್ದು ನಮ್ಮ ಟೀಮಲ್ಲಿ ಇದ್ದಂಥ ಅದಕ್ಕೋಸ್ಕರ ಅವರಿಗೆ ಹುಷಾರಿಲ್ವೇನೋ ಮತ್ತು ಅವರೆಲ್ಲ ಊರಿಗೆ ಹೋಗಿರ್ಬೋದೇನೋ ಅನ್ನೋ ಒಂದು ವಿಷಯನ ನಾನು ನಿಮ್ಮ ಮೂಲಕ ಹಂಚಿಕೊಂಡೆ ಅದಾದಮೇಲೆ ಅವರು ಬಂದು ನನಗೂ ಮತ್ತು ನಿರ್ಮಾಪಕರಿಗೂ ಮನಸ್ತಾಪ ಇದೆ ಅದಕ್ಕೋಸ್ಕರ ನಾನು ಬಂದಿಲ್ಲ ಅಂತ ಹೇಳಿದರು
ಆ ಸುದ್ದಿಗಳೆಲ್ಲ ನಿಮಗೂ ಗೊತ್ತಿದೆ ಮತ್ತು ಈ ವಿಷಯ ಒಂದು 10 ದಿನದಿಂದ ಸತತವಾಗಿ ನಡೆಯತಾ ಇದೆ ಆದರೆ ನಾನು ನಿಮ್ಮತ್ರ ಹಲೋ ನಮ್ಮತ್ರ ನಿಮ್ಮತ್ರ ರಿಕ್ವೆಸ್ಟ್ ಮಾಡೋದು ಒಂದೇ ಸಿನಿಮಾ ನೆಗೆಟಿವ್ ಮತ್ತು ಅವರು ನಾವು ಕಿತ್ತಾಡೋ ಸಿನಿಮಾ ಅಲ್ಲ ಇದು ಆಕ್ಚುಲಿ ನಾವಿಬ್ರು ಕಿತ್ತಾಡ್ತಾ ಇದ್ರೆ ನಿಮ್ಮ ಟಿವಿಗಳಲ್ಲೇ ಇರಬಹುದು ನಿಮ್ಮ ಮೀಡಿಯಾಗಳಲ್ಲೇ ಇರಬಹುದು ಕೆಳಗಡೆಗೆ ಕಮೆಂಟ್ಸ್ ವಿಷಯಗಳಲ್ಲಿ ಎಲ್ಲರೂ ಇದು ರಿಲೀಸ್ ಪ್ರಮೋಷನ್ ಗಿಮಿಕ್ ಮಾಡ್ತಾ ಇದ್ದಾರೆ ಅನ್ನೋ ತರದ್ದೇ ಬರ್ತಾರೆ ಅದರಿಂದ ಜನ ಈ ನೆಗೆಟಿವ್ ಪ್ರಮೋಷನ್ ಮಾಡೋದಕ್ಕಿಂತ ಸಿನಿಮಾ ಬಗ್ಗೆ ಹೆಚ್ಚು ಅವರಿಗೆ ವಿಷಯ ತಿಳಿಬೇಕಾಗಿದೆ ಅದರಿಂದ ನಾನು ಸಿನಿಮಾ ಬಗ್ಗೆನೇ ಹೆಚ್ಚು ಇವತ್ತು ಕೇಳಿಸ್ತಾ ಇದೆ ಅನ್ಸುತ್ತೆ ಅಲ್ವಾ ಹಲೋ 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 ಸಿನಿಮಾ ಬಗ್ಗೆನೇ ಹೆಚ್ಚು ವಿಷಯಗಳನ್ನು ಮಾತಾಡೋಣ ಅದರಿಂದ ಇವತ್ತಿಗೆ ನಮ್ಮ ಟೀಮ್ ಅಲ್ಲಿ ಒಬ್ಬರು ಮೆಂಬರ್ ಬಂದಿಲ್ಲ ಅನ್ನೋ ವಿಷಯನ ನಾವು ದಯವಿಟ್ಟು ಬಿಟ್ಕೊಳ್ಳೋಣ ಇನ್ನು ಮುಂದೆ ಸಿನಿಮಾದ ಬಗ್ಗೆ ಹೆಚ್ಚು ಮಾತಾಡೋಣ ಸಿನಿಮಾ ತುಂಬಾ ಒಳ್ಳೆ ಪಾಸಿಟಿವ್ ಇದಾವೆ ವಿಷಯಗಳು ಯಾಕಂದ್ರೆ 2020 ಅಲ್ಲಿ ಜೆಂಟಲ್ಮ್ಯಾನ್ ಅಂತ ಒಂದು ಸಿನಿಮಾ ನಾನು ಮಾಡಿದೆ ಆ ಸಿನಿಮಾನ ನೀವೆಲ್ಲರೂ ನೋಡಿದ್ರೆ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರೆ ಅದನ್ನ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮತ್ತು ಒಂದು ಹೊಸ ತರದ್ದು ಕಥೆನ ಹುಡುಕಿ ಒಂದು ಕ್ಯಾರೆಕ್ಟರೇಷನ್ ಹೊಸದನ್ನ ಹುಡುಕಿ ತುಂಬಾ ಒಳ್ಳೆ ಪ್ರಯತ್ನ ಮಾಡಿದೀವಿ ಆ ಪ್ರಯತ್ನಕ್ಕೆ ನಿಮ್ಮ ಸದಾ ಬೆಂಬಲ ಇತ್ತು ಈ ಸಿನಿಮಾ ಮಾಡಬೇಕಾದ್ರಾಗ್ಲೂ ನನಗೆ ಅದೇ ಒಂದು ಇದ್ದಿತ್ತು ಒಂದು ಜೆಂಟಲ್ಮ್ಯಾನ್ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅದ ನಂತರದಲ್ಲಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ಆಸ್ ಎ ನಾನ್ ಡೈರೆಕ್ಟರ್ ಆಗಿ ಒಂದು ಕಥೆಯನ್ನ ಸೆಲೆಕ್ಟ್ ಮಾಡ್ತೀನಿ ಅಂತಂದ್ರೆ ಆ ಕಥೆಗೆ ಒಂದು ವ್ಯಾಲ್ಯೂಬಲ್ ಆಗಿರುವಂತದ್ದು ಬೇಕು ಮತ್ತು ಒಂದು ಜೆಂಟಲ್ಮ್ಯಾನ್ ಅಂತ ಸಿನಿಮಾ ಆದ್ಮೇಲೆ ಪ್ರೊಡಕ್ಷನ್ ಅಲ್ಲಿ ಒಂದು ಒಳ್ಳೆ ಕಥೆ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ಈ ಕಥೆನ ಹುಡುಕಿ ಈ ಕಥೆನ ಮಾಡಿದೀವಿ ತುಂಬಾ ಒಳ್ಳೆ ಕತೆ ಇದೆ ನಾಯಕ ವಿಷಯಕ್ಕೆ ಬಂದ್ರೆ ಅಜಯ್ ರಾವ್ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ನಟ ಯಾಕೆಂತಂದ್ರೆ ಅವರು ಕೃಷ್ಣ ಲವ್ ಸ್ಟೋರಿ ಇರ್ಬೋದು ಕೃಷ್ಣ ಲೀಲಾ ಇರ್ಬೋದು ತಾಜ್ ಮಹಲ್ ಇರ್ಬೋದು ಇಂಥ ಎಲ್ಲಾ ಸಿನಿಮಾಗಳಲ್ಲಿ ಒಬ್ಬ ಕಾಮನ್ ಹುಡುಗ ಆಗಿ ಒಬ್ಬ ಮಧ್ಯಮ ವರ್ಗದ ಹುಡುಗ ಆಗಿ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಒಳ್ಳೆ ನಟ ಅನ್ನೋದು ಅವರು ಪ್ರೂವ್ ಮಾಡಿದ್ದಾರೆ ಇದರಲ್ಲೂ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಒಳ್ಳೆ ಪಾತ್ರನ ಮಾಡಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಡೈರೆಕ್ಟರ್ ಹತ್ರ ಹಂಚಿಕೊಂಡಿದ್ದಾರೆ ಡೈರೆಕ್ಟ್ರು ಅದನ್ನ ತಾಳ್ಮೆಯಿಂದ ಕೇಳಿದ್ದಾರೆ ಅವ್ರ ಸಹಕಾರನು ಈ ಸಿನಿಮಾಗೆ ತುಂಬಾ ಇದೆ ಅಜಯ್ ಅವ್ರ ಸಹಕಾರ ನಮ್ಮ ಇಂಡಸ್ಟ್ರಿಯ ಟಾಪ್ ಮೋಸ್ಟ್ ಹೀರೋಯಿನ್ ಅಂತಾನೆ ನಾನು ಹೇಳ್ತೀನಿ ಸೀತಾರಾಮ್ ಅವ್ರನ್ನ ನಂಬರ್ ಒನ್ ಹೀರೋಯಿನ್ ಇವತ್ತು ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಈ ಕತೆ ಕೇಳಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ಒಪ್ಕೊಂಡಿದ್ದು ತುಂಬಾ ಖುಷಿ ವಿಷಯ ಮತ್ತು ಅವರು ಸಾಕಷ್ಟು ವಿಷಯಗಳನ್ನ ಸಿನಿಮಾದಲ್ಲಿ ಸ್ಕ್ರೀನ್ ಅಲ್ಲಿ ಏನ್ ಬರುತ್ತೆ ಅಂತ ವಿಷಯಗಳನ್ನು ಬಿಟ್ಟು ಎಷ್ಟೋ ಟೀಮಲ್ಲಿ ನಡೀತಾ ಇರುವಂತ ಎಷ್ಟೋ ವಿಷಯಗಳನ್ನ ಅವರು ಸಾಲ್ವ್ ಮಾಡಿದ್ದಾರೆ ನಮ್ಮ ಸಿನಿಮಾ ಚೆನ್ನಾಗಿ ಆಗ್ಬೇಕು ಟೀಮ್ ಚೆನ್ನಾಗಿರ್ಬೇಕು ಗಲಾಟೆಗಳೆಲ್ಲ ಮಾಡಿಕೊಂಡು ಇರೋ ಬದಲು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ತುಂಬಾ ಸಹಕಾರ ಕೊಟ್ಟಿದ್ದಾರೆ ತುಂಬಾ ನೈಟ್ ಶೂಟ್ಗಳು ಇತ್ತು ಸುಮಾರು ದಿನಗಳ ಕಾಲ ನಮಗೆ ಅಂದ್ರೆ 24 hours ಎಲ್ಲ ಕೆಲಸ ಮಾಡಿದೀವಿ ಒಂದು ಸುಮಾರು ಒಂದು 4-5 ದಿನ ನಾವು 24 hours ಕೆಲಸ ಮಾಡಿದೀವಿ ಅಂತ ಟೈಮಲ್ಲೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೇಳಿದ್ದು ಟೈಮು ಮತ್ತು ಹೇಳಿದ್ದು ಸೀನ್ಗಳನ್ನ ಕೆಲವು ಮುಜುಗರ ಆದಂತ ಕೆಲವು ಸೀನ್ಗಳು ಇದ್ರೂ ಸಿನಿಮಾಗೆ ಬೇಕೇ ಬೇಕು ಅಂತ ಆ ತರದ ಸೀನ್ಗಳನ್ನ ಅವರು ಕೋಪರೇಟ್ ಮಾಡಿದ್ದಾರೆ ಒಂದು ದಿನನೂ ಅದ್ರ ಬಗ್ಗೆ ಅವರು ಬೇರೆ ತರದ್ದು ಮಾತಾಡದೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಯಾವಾಗ್ಲೂ ಟೀಮು ಮತ್ತು ನಮ್ಮ ಪ್ರೊಡಕ್ಷನ್ ಹೌಸು ಋಣಿಯಾಗಿರುತ್ತೆ ಇಡೀ 31 ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗುತ್ತೆ ಗ್ಯಾರಂಟಿ ಇದು ನಾನು ಸಿನಿಮಾ ನೋಡಿರೋದ್ರಿಂದ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೀನಿ ಆಸ್ ಎ ಡೈರೆಕ್ಟರ್ ಆಗಿ ಆಸ್ ಎ ಪ್ರೊಡ್ಯೂಸರ್ ಆಗಿ ತುಂಬಾ ನಂಬಿದ್ದೀನಿ ಈ ಕಥೆನ ನಂಬಿದ್ದೀನಿ ಇದು ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ತುಂಬಾ ನಂಬಿಕೆ ಇದೆ ನನಗೆ 31 ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಈ ಸಿನಿಮಾನ ಸಪೋರ್ಟ್ ಮಾಡಿ ಈ ತರದ ಟೈಮಲ್ಲಿ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ಒಂದು ಕನ್ನಡ ಸಿನಿಮಾ ಗೆದ್ರೆ ಕನ್ನಡಿಗರು ಗೆದ್ದಂಗೆ ಆಗುತ್ತೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಗೆದ್ರೆ ಈ ತರದ 10 ಕನ್ನಡ ಸಿನಿಮಾಗಳನ್ನ ನಾವು ಮಾಡ್ಬೋದು ಮುಂದೆ ಅದರಿಂದ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾಂಗ್ಗಳನ್ನು ಆಲ್ರೆಡಿ ನೀವು ನೋಡಿದ್ದೀರಾ ಟ್ರೇಲರ್ ನೋಡಿದ್ದೀರಾ ಈ ತರದ ವಿಷಯಗಳು ತಲುಪಿದಾಗ ಈ ತರದ ವಿಷಯಗಳು ತುಂಬಾ ಹಿಟ್ ಆದಾಗ ನೋಡಿದಾಗ ಥಿಯೇಟ್ರಿಗೂ ಬಂದು ಸಿನಿಮಾನ ನೋಡಿ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಮಾತ್ರನೇ ನಮ್ಮಂತ ಪ್ರೊಡ್ಯೂಸರ್ಗಳು ಬರುತ್ತೀವಿ ಮತ್ತೆ ಹೊಸ ಸಿನಿಮಾಗಳನ್ನ ಮಾಡ್ತೀವಿ ಟಿವಿಲಿ ಕೂತ್ಕೊಂಡು ಇಲ್ಲ ಡಿಜಿಟಲ್ ಬಂದಾಗ ನೋಡಿದ್ರೆ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡ್ತೀನಿ ಈ ಸಿನಿಮಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ ಥಿಯೇಟ್ರಲ್ಲಿ ಇದೆ ಥಿಯೇಟರ್ ಬಿಟ್ಟರೆ ಒಂದು 4 ತಿಂಗಳು ಆದ್ಮೇಲೆ ಸ್ಯಾಟಲೈಟ್ ಬರುತ್ತೆ ಇದು ಯಾವುದೇ ಆದಂತ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇಲ್ಲ ಅದರಿಂದ ಥಿಯೇಟರ್ ಬಂದೇ ಈ ಸಿನಿಮಾ ನೋಡಿ ಎಲ್ರಿಗೂ ಥ್ಯಾಂಕ್ ಯು ರಚಿತಾ ಮ್ಯಾಮ್ ಅವ್ರು ಮಾತಾಡ್ತಾರೆ ಇವಳು